ಯಾರನ್ನಾದರೂ ಸಾಧಿಸುವುದಕ್ಕೆ ಸಾಧ್ಯ ಉಂಟು ಎನ್ನುವುದನ್ನು ಲೋಕಮುಖಿಗೆ ತೋರಿಸಿಬಿಟ್ಟವರೇ ನಾವಾಗಿದ್ದೇವೆ. ನಮ್ಮ ಬದುಕು ಇನ್ನೊಬ್ಬರ ಹಾಗಾಗಬಾರದು, ಇನ್ನೊಬ್ಬರಂತೆ ನಮ್ಮ ಬದುಕು ಇರಬಾರದು ಎನ್ನುವ ಹಾಗೆ ಯೋಚನೆ ಮಾಡಿದಂತಹ ನಾವು ಬ್ರಹ್ಮಾನುಗ್ರಹಕ್ಕೆ ಪಾತ್ರರಾಗಿ ಗಗನ ಮಂಡಲದಲ್ಲಿ ಪುರತ್ರಯಗಳನ್ನು ನಿರ್ಮಿಸುವ ಮೂಲಕ ನಮ್ಮದಾದಂತಹ ಸಾಧನೆಯನ್ನು ತೋರಿಸಿಕೊಟ್ಟಿದ್ದೇವೆ. ಪುರತ್ರಯಗಳಲ್ಲಿ ಮಧ್ಯಮಪುರವಾದಂತಹ ರಜತ ಪುರಾಧೀಶ ತಾಮ್ರಾಕ್ಷನಾಗಿದ್ದೇನೆ. ಈಗಾಗಲೇ ಒಂದು ವರ್ತಮಾನವನ್ನು ಕೇಳಿದೆ, ನನ್ನ ಅಣ್ಣನಾದಂತಹ ತಾಮ್ರಾಕ್ಷ ಸ್ವರ್ಗವನ್ನು ಜಯಿಸುವ ಮೂಲಕ ಅಲ್ಲಿ ಅಧಿಕಾರವನ್ನು ಸ್ಥಾಪಿಸಿದ್ದಾನಂತೆ. ಆದರೆ ತಾಮ್ರಾಕ್ಷನಾದಂತಹ ನಾನು ಭೂಲೋಕವನ್ನು ಸುತ್ತುವರಿದೆ, ಎಲ್ಲಿ ಯಾವ ಯಜ್ಞಾದಿಗಳು ನಡೀತದೋ ಅದನ್ನು ಕೆಡಿಸಬೇಕು, ಭೂಪಜನ ದರ್ಪವನ್ನು ಎಡಿಸಬೇಕು ಎನ್ನುವ ಹಾಗೆ ಯೋಚಿಸಿ ಎಲ್ಲಾ ಕಡೆ ಸಂಚರಿಸಿದೆ. ಎಲ್ಲಾ ರಾಜರು ತಮ್ಮ ಸ್ವಾಮಿತ್ವವನ್ನು ಒಪ್ಪಿಕೊಂಡಿದ್ದಾರೆ, ಆದ್ರೆ ಯಾವ ಯಜ್ಞಾಗಿ ನಡಿಬೇಕು ಯಾಕೆ ಯಕ್ಷಗಾನ ಯಕ್ಷಗಾನ ಅದು ನಿಲ್ಲಬೇಕು. ಯಾಕೆ? ದೇವಸ್ಥಾನದಲ್ಲಿರುವಂತಹ ಪೂಜೆ ಮಾಡುವಂತಹ ವರ್ಗ ಬ್ರಾಹ್ಮಣರು ಅಂತಹ ಬ್ರಾಹ್ಮಣರನ್ನು ಚಿತ್ರ ಹಿಂಸೆಗೊಳಪಡಿಸಬೇಕು ಎನ್ನುವಂತಹ ಉದ್ದೇಶ. ಯಾಕೆ ಯಜ್ಞಾದಿಗಳನ್ನು ಭೂಲೋಕಗಳಲ್ಲಿ ಮಾಡಿದಂತಾದ್ರೆ ಅದರ ಹವಿಸನ್ನು ಉಂಡಂತಹ ದೇವತೆಗಳು ಬಲಿಷ್ಠರಾಗ್ತಾರೆ. ಅದನ್ನು ಕೆಡಿಸುವುದಕ್ಕಾಗಿ ಹೊರಟು ಬಂದಿದ್ದೇನೆ. ಸರ್ಕಾರ ಬಂದ